ಅಭಿಮಾನಿಗಳ ಆರಾಧ್ಯ ದೈವ, ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಟಿ ಬಾಸ್ ಸರ್. ಸರ್, ಹಾರ್ಟಿ 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 ಹಾರ್ಟಿ, ಎಷ್ಟು ಕೋಟಿ ಸರ್ ಹೇಳಬೇಕು ಸರ್, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಈಗ ಆಯ್ತು ಸರ್, ಶುರು ಆಯ್ತಾ? 20 ವರ್ಷ ಭಾಳನೇ ಕಷ್ಟ. ಗಾಂಧಿನಗರದಲ್ಲಿ ಎಲ್ಲ ಒಂದು ಕಡೆ ಕೂತಿದ್ದೆ. ಒಂದು ಸಣ್ಣದ ಕತೆ ಹೇಳ್ತೀನಿ ಅದಕ್ಕೆ. ಅನ್ನ ಆಗ್ತಿದ್ರು, ಬಟ್ ರೋಡ್ ಮೇಲೆ ಆಗ್ತಾಯಿದ್ರು. ಅದನ್ನು ತಿನ್ನೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಏ ಯಾಕಪ್ಪ ಇವಡೆ ಹೆಂಗೆ ಕೂತಾನೆ, ಪಾಪ ಅನ್ನ ಹಾಕಿದರೆ ಬಟ್ಟ ಇದಿಲ್ವಲ್ಲ ಅಂತೇಳಿ. ಅವತ್ತು ರಾಮಮೂರ್ತಿ ಸರು, ರಮೇಶ್ ಸರು ಒಂದು ತಟ್ಟೆ ಕೊಟ್ಟರು. ಇವತ್ತಿಗೂ ಅದೇ ತಟ್ಟೆಲೇ ಊಟ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಶುರು ಆಗಿದ್ದು. ನಾವೆಲ್ಲ ಮಾತಾಡ್ತೀವಿ, ಆದರೆ ಇವತ್ತು ನಮ್ಮ ಜೊತೆಗೆಲ್ಲ ಆದರೂ ನೆನೆಸ್ಕೊಳ್ಳೇಬೇಕು. ಡಾನ್ಸ್ದು ಹೇಳ್ತಾಯಿದ್ರು ಆ್ಯಕ್ಚುಲಿ, ಓಕೆ ಎಲ್ಲನೂ ಮಾರಿನ ಹೋಲಿಸ್ಕೋಬೇಕು ಅಂದರೆ ಮರಿ ಹುಡಿಬೇಕು, ದಾಸ ಎಂಟ್ರಿ ಕೊಡ್ತಾನೆ ಅಂದರೆ ಎಣ್ಣ ಕೋಳಿ ಕುಯ್ಯಬೇಕು ಅಂತ. ಅವತ್ತು ಪಿ ಎನ್ ಸತ್ಯ ಅವರು ಒಂದು ಕೋಳಿ ಕುಯ್ದು ದೃಷ್ಟಿ ತೆಗೆದುಬಿಟ್ರು. ಅವತ್ತು ಬಿಟ್ಟಿದ್ದು ಒಂದು ಎತ್ತು ಇವತ್ತವರೆಗೂ ಗಾಣದಲ್ಲಿ ಸುತ್ತಾನೇ ಇದೆ. ಇನ್ನೂ ಒಂದಷ್ಟು ಓದೋದ್ರೂ ಸುತ್ತಷ್ಟು ಶಕ್ತಿ ಪಿ ಎನ್ ಸತ್ಯ ಅವ್ರು ಅವತ್ತೇ ಬೆಂತಟ್ಟು ಕೊಟ್ಬಿಟ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ತುಂಬ ಹೂವು ಅಪ್ಪಗಳು ಅದು ಇದು ಏನೇನೋ ಇದೆ. ಇವತ್ತು ಎಲ್ಲರೂ ಇದ್ದೀರಾ, ಇದು ಯಾರು ಇನ್ನೇನು ಹೇಳ್ಕೊಂಡ್ರು ಕೂಡ ಐ ವಾಂಟ್ ಟು ಕೀಪ್ ಎ ಫುಲ್ ಸ್ಟಾಪ್. ಆ್ಯಕ್ಚುಲಿ ದರ್ಶನ್ಗೆ ನಾನು ಸಜೆಸ್ಟ್ ಮಾಡಿದೆ, ದರ್ಶನ್ಗೆ ಇದನ್ನು ಹೇಳಿದೆ ಅದನ್ನು ಹೇಳಿದೆ ಅಂತಲ್ಲ, ಖಂಡಿತ ಇಲ್ಲ. ಅಣ್ಣಜಿ ಫೋನ್ ಮಾಡಿದೆ ಮಧ್ಯಾಹ್ನ, ಮಚ್ಚ ಬ್ರೇಕ್ ಟೈಮಲ್ಲಿ ಹಿಂಗೆ ಪ್ರಜ್ವಲ್ ಲಾಡ್ಜ್ಗೆ ಹೋಗ್ಬಿಡು, 207 ರೂಮ್ ನಂಬರು, ಸತ್ಯ ಅವರು ಇರ್ತಾರೆ ಅಂತ. ಅಲ್ಲೋದೆ, ಸತ್ಯ ಅವ್ರು ಕೂತಿದ್ರು. ದರ್ಶನ್ ನನ್ನದೇನು ಹೇಳೋಕ್ಕಾಗಲ್ಲ, ನೀವು ಸಾಯಂಕಾಲ ಒಂದ್ಸಲ ಬನ್ನಿ ಅಂತ. ಅವಾಗ ಒಂದು ಸೀರಿಯಲ್ ಮಾಡ್ತಾಯಿದ್ದೆ ನಾನು. ಸರಿ ಸರ್ ಅಂದ್ಬಿಟ್ಟು ಸಾಯಂಕಾಲ ಮತ್ತೆ ಬಂದೆ. ಆಗ ಅಲ್ಲಿ ನಮ್ಮ ರಾಮಮೂರ್ತಿ ಸರು, ರಮೇಶ್ ಸರು, ಇನ್ನವರೆಲ್ಲ ಸ್ನೇಹಿತರು ಆ್ಯಕ್ಚುಲಿ. ಅದರಲ್ಲಿ ಈಗ ನೀವು ನಾನೇ ನಾನೇ ಅಂತ ನೋಡ್ತಿದ್ರೆ ಅದರಲ್ಲಿ ಒಬ್ಬರು ದೊಡ್ಡ ಮೀಸೆ ಬಿಚ್ಚಿಕೊಂಡಿದ್ದಾರೆ, ನಂದಿ ಅಂತೇಳಿ ಅವರು, ಕೆಂದ ಅವರು, ಸುಮಾ ನಮ್ಮ ಕಲ್ಲು ಮಾಮ, ನಮ್ಮ ಭೋಜಣ್ಣ, ಸುಮಾರು ಜನ ಎಲ್ಲ ಕೂತಿದ್ರು ಅವತ್ತು. ಯಾವಾಗ ಒಳಗಡೆ ಬಂದೆ ಸರ್ ಹಿಂಗೆ, ನಾನು ತುಗಿದ ಪಶನ ಸರ್ ಮಗ ಸರ್ ಅದೇ ಅಣ್ಜಿ ಹೇಳಿದ್ರು ಎಲ್ಲ ಹಿಂಗೆ ನೋಡಿದ ತಕ್ಷಣ ಫಸ್ಟ್ ವ್ಯಕ್ತಿ ಏ ಇವನೇ ನಮ್ಮ ಮೀರು ಅಂತೇಳಿದ್ದು ಇಲ್ಲಿ ಕೂತಿದ್ರೆ ಮುಂದೆ ಇಲ್ಲಿ ರಮೇಶ್ ಅಂತೇಳಿ ಅವರು. ಆ್ಯಕ್ಚುಲಿ ಹೀ ಈಸ್ ದ ಒನ್ ಆಫ್ ದ ಪ್ರೊಡ್ಯೂಸರ್ ಫಾರ್ ಮೆಜೆಸ್ಟಿಕ್, ಬಟ್ ಅವ್ರ ತೆರೆ ಹಿಂದೆ ಇದ್ರು, ಯಾರಿಗೂ ಕಾಣಿಸೂ ಇಲ್ಲ, ಇವತ್ತವರೆಗೂ ಯಾರಿಗೂ ಗೊತ್ತೂ ಇಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಭಾಳನೇ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಅ ವೆರಿ ಲಕ್ಕಿಯೆಸ್ಟ್ ಹೀರೋಯಿನ್ ನನಗೆ ರೇಖಾ ಅವರು, ನಮ್ಮ ತುಂಬ ಥ್ಯಾಂಕ್ಸ್. ಯಾಕಂದರೆ ನನ್ನ ಜೊತೆ ಅವರು ಕೆಲಸ ಮಾಡಿದಾಗ ಅವರು ಆಲ್ರೆಡಿ ಎಸ್ಟಾಬ್ಲಿಷು. ಇವತ್ತಿಗೂ ಅದೊಂದು ಹೇಳ್ತೀನಿ ನಾನು ತುಂಬ ಕಡೆ ಡಾನ್ಸಿಗೆ, ಅದೇ ವನಿತಾ ವಾಸವಮ್ಮರು ಹೇಳ್ತಾಯಿದ್ರು, ಏ ಡಾನ್ಸಿಂಗ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ನೀವು ನಿಜವಾಗ್ಲೂ ಇನ್ನೊಂದ್ಸಲಿ ನೋಡಿದ್ರಮ್ಮ, ಡಾನ್ಸರ್ಸ್ ಕಾಲ್ ಅಗ್ಲ ಮಾಡಿದ ಮೇಲೆ ನಾನು ಅಗ್ಲ ಬಂದಿರ್ತೀನಮ್ಮ, ಯಾಕಂದರೆ ತುಂಬ ನಾನ್ ಮಿಸ್ ಹೊಡಿತೀನಮ್ಮ. ಯಾಕಂದರೆ ನಾನು ಕಲ್ತ್ಕೊಂಡು ಬಂದಿಲ್ಲ ಏನೂ ಆ್ಯಕ್ಟಿಂಗ್ ಅನ್ನೋದೊಂದು ಬಿಟ್ಟರೆ ಇನ್ನು ಯಾವುದೇ ಥರದ ಒಂದು ವಿದ್ಯೆ, ಈಗ ಫೈಟ್ ಆಗಲಿ ಡಾನ್ಸ್ ಆಗಲಿ ಅದಕ್ಕೆಲ್ಲ ಅಫೋರ್ಡ್ ಮಾಡೋಷ್ಟು ದೊಡ್ಡ ನಾನು ಆಗಿರಲಿಲ್ಲ ಆಗ. ಸೊ ಪರವಾಗಿಲ್ಲ, ಕ್ರಮೇಣ ಕ್ರಮೇಣ. ಬಟ್ ಒಂದೇನೆಂದರೆ ಅದು ಆ್ಯಕ್ಚುಲಿ ನಾನೇ ನಾನೇ ರಾಧಾಜಿ ರಾಜ ಬಂದು ಆ್ಯಕ್ಚುಲಿ ಒಂದು ದಿನದಲ್ಲಿ ಮಾಡಿದ ಸಾಂಗು ಅಲ್ವಾ ಗಣೇಶ್, ಒಂದೇ ದಿನ. ಸೊ ಅಲ್ಲಿ ಪಕ್ಕದಲ್ಲೇ ಒಂದು ಇದಿತ್ತು, ಅಲ್ಲೇ ಹೆಂಗೋ ಡಾನ್ಸ್ ಏನೇನು ಜೈ ಗಿ ಅಂದ್ಕೊಂಡು ಹೆಂಗೋ ಮಾಡ್ಕೊಂಡು ಒಂದು ದಿನದಲ್ಲಿ ಮುಗಿಸಿದ್ವಿ. ಸೊ ಹಾಗೆಯೇ ರೇಖಾ ಅವ್ರ ಬದಕ್ಕೆ ಹೇಳ್ತಿದ್ದೆ, ಇದರಲ್ಲಿ ಇನ್ನೊಂದು ತಂಗಾಳಿ ಮೇಲೆ ಅಂತ ಒಂದು ಸಾಂಗ್ ಇದೆ ಪಾಪ, ಒಂದು 30 ಟೇಕ್ 40 ಟೇಕ್. ಅವಾಗ ರೀಲ್ ಬೇರೆ ಓ ಅಂತ ಹೋಗ್ತಾ ಇದೆ. ಅಂದರೂ ಕೂಡ ನನ್ನ ಜೊತೆಗೆ ನೀವು ಮಾಡಿ ದರ್ಶನ, ನಿಮ್ಮ ಜೊತೆ ಮಾಡ್ತೀನಿ, ನೀವು ಮಾಡಿ ದರ್ಶನ್ ಅಂತೇಳಿ. ಅದಕ್ಕೆ ಇವತ್ತೂ ಕೂಡ ಆ್ಯಕ್ಚುಲಿ ಯಾರೇ ನನ್ನ ಜೊತೆಗೆ ಆ್ಯಕ್ಚುಲಿ ಕೆಲಸ ಮಾಡಿದ್ರು ಕೂಡ ಅವ್ರು ನೀವು ಕೂತ್ಕೊಳ್ಳಿ ಸರ್ ನಾನು ಮಾನಿಟರ್ ಮಾಡಿ, ಇಲ್ಲ ಯಾಕಂದ್ರೆ ನಾನು ತಾನೇ ಕುಡಿಬೇಕು ನಿಮ್ಮ ಜೊತೆಗೆ ಅಂತ. ಆ್ಯಕ್ಚುಲಿ ಅವರು ಅದನ್ನು ನನಗೆ ಹೇಳ್ತಾ ಇದ್ರು, ಯಾಕಂದರೆ ನಿಮ್ಮ ಡ್ಯಾನ್ಸರ್ ಜೊತೆ ಕುಣಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಾನು ಕುಡಿದ್ರೆ ತಾನೆ ನಿಮ್ಮ ರಿದಮ್ಗೆ ಹಿಡಿಬೋದು ಅಂತೇಳಿ. ಸೊ ತುಂಬ ಥ್ಯಾಂಕ್ಸ್ ಅಮ್ಮ, ದ ಲಕ್ಕಿಯೆಸ್ಟ್ ಹೀರೋಯಿನ್ ಆಫ್ ಮೈ ಕೆರಿಯರ್ ಎವ್ರಿವೇರ್ ವೇರ್ ಎವರ್ ಐ ಗೋ. ನಾನು ಖಂಡಿತ ರೇಖಾ ಅವ್ರನ್ನ ಆ್ಯಕ್ಚುಲಿ ತುಂಬ ಲಕ್ಕಿ ಅಂತ ಹೇಳ್ತೀನಿ, ನನಗೆ ತುಂಬ ಲಕ್ಕಿ ಗೊತ್ತಿಲ್ಲ. ಸೊ ಅವ್ರದಾಗಲಿ, ಆಮೇಲೆ ರಮೇಶ್ ಪಂಡಿತವ್ರಿಗೆ ಇವತ್ತು ನಾನು ಸಾರಿ ಕೇಳ್ಬಿಡ್ತೀನಿ, ಯಾಕಂದರೆ ಟ್ಯೂಬ್ಲೈಟಲ್ಲಿ ಹೊಡೆದಿದ್ದು ನಾನೇ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅವಾಗ ಅಟ್ಟಾಡ್ಸ್ಕೊಂಡು ಆ್ಯಕ್ಚುಲಿ ಅಲ್ಲಿ ಹೇಳಿದ್ರು ಟ್ಯೂಬ್ಲೈಟ್ ಇಟ್ಟಿದ್ದೀವಿ ಅಂತೇಳಿ.
ಅದು ಲೈಟ್ ಆಗಿ ಹೊಡೆಯೋದು ಆ ಫೋರ್ಸ್ ಅಲ್ಲಿ ಹಾಕಿ ಹೊಡೆದಿದ್ದು. ಪಾಪ ಅವ್ರಿಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬರೆ. ಅದಾದ್ಮೇಲಿಂದ ಅವ್ರ ಅಜ್ಜಿ ಯಾರೋ ತೀರ್ಕೊಂಡಿದ್ರು. ಅಲ್ಲಿ ಅವ್ರ ಮನೆಗೂ ಹೇಳಿಲ್ಲ ಪಾಪ. ಯಾವಾಗ ಗಡಿಗೆ ಎತ್ತಬೇಕಾಗಿತ್ತು ಆ ನೀರು ಹೊಡೆದಾಗಲೇ ಪಾಪ ಅವಾಗ ಶುರು ಅಂತ ಕಿರ್ಚ್ಕೊಂಡಿದ್ದವರು. ಸೊ ಐ ಆಮ್ ರಿಯಲಿ ವೆರಿ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ. ನಂದೊಂದು ದೊಡ್ಡ ಅಪರಾಧನ ಒಂದು ಸಣ್ಣ ಮಗು ಅಂತ ತಿಳ್ಕೊಂಡು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಹರೀಶ್ ರಾಯ್ ಅವ್ರನ್ನಂತೂ ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. ಯಾಕಂದರೆ ಅವತ್ತಿನ ಟೈಮಲ್ಲಿ ಭಾಳ ಸಪೋರ್ಟಾಗಿ ನಿಂತ್ಕೊಂಡು, ಯಾಕಂದರೆ ಇಬ್ಬರು ಇದ್ದೀವಿ ಜೆ ಪಿ ನಗರಲ್ಲಿ. ಸೊ ಇಲ್ಲ ಅವ್ರನ್ನ ಡ್ರಾಪ್ ಮಾಡಿ ನನಗೆ ಹೋಗ್ಬೇಕಾಗಿತ್ತು, ಇಲ್ಲ ನನ್ನ ಡ್ರಾಪ್ ಮಾಡಿ ಅವ್ರಿಗೆ ಹೋಗ್ಬೇಕಾಗಿತ್ತು. ಸೊ ಅವತ್ತಿಂದ ಒಂದೊಳ್ಳೆ ಸ್ನೇಹ. ಸೊ ಇದೇ ಸ್ನೇಹ ಸಾಯೋವರೆಗೂ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ರೀ ಸರ್. ಸೊ ವನಿತಾ ಹೊಸ ಅವ್ರ ಬಗ್ಗೆ ನಾನು ಹೇಳಂಗೇ ಇಲ್ಲ, ದ ಸೀನಿಯಮ್ಮು ಆರ್ಟಿಸ್ಟ್. ಆದರೂ ನಮ್ಮ ಸಿನಿಮಾದಲ್ಲಿ ನಮಗೆಲ್ಲ ಆ್ಯಕ್ಚುಲಿ ಗೈಡೆನ್ಸ್ ಕೊಟ್ಕೊಂಡು ತುಂಬ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡೋದ್ರು. ಆ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ತುಂಬ 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 ಥ್ಯಾಂಕ್ಸ್ ಅಮ್ಮ ಆ್ಯಕ್ಚುಲಿ. ಸೊ ಈ ಥರದ ಒಂದು ಜರ್ನಿ ನಮ್ಮಲ್ಲಿ, ಅದರಲ್ಲಿ ಜಯ ಜಗದೀಶ್ ಅವ್ರು ಆಗಿರ್ಬೋದು ಸುಮಾರು ಜನ. ಆಮೇಲೆ ಅಣಜಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನ ಕ್ಯಾಮ್ರಾಮನ್ ಇದು ಕ್ಯಾಮ್ರಾ ಅಸ್ಟೆಂಟು, ನಾನು ಫಸ್ಟ್ ಅವ್ನಿಗೆ ಅಸ್ಟೆಂಟು, ಆಮೇಲೆ ನಾನು ಗೌರಿ ಸರ್ಗೆ ಅಸ್ಟೆಂಟ್ ಆಗಿದ್ದು. ಸೊ ನಾಗುಗೂ ಮತ್ತು ನಮ್ಮ ಅಣಜಿಗೂ ಮತ್ತು ಎಲಿಸಿನ ಎಮ್ ಆರ್ ಅದೇ ಪಾಪ, ಯಾಕಂದರೆ ಇಲ್ಲಿ ನಾನು ಬಂದರೆ ಹೇಳ್ಬಿಡ್ತೀನಿ ಅಂತೇಳಿ ಒಪ್ಕೊಂಬಿಟ್ಟು ಅವನೇನೆ ಮೂರ್ತ ನಾನು ಮಾಡಿದೆ. ಆಮೇಲಿಂದ ನಾನು ಆ್ಯಕ್ಚುಲಿ ಲಾಸ್ಟ್ ಶಾರ್ಟ್ ತೆಗೆದೆ ಅಂತೇಳಿ. ಸೊ ಮಿಕ್ಕಿದ ಸಿನಿಮಾ ಎಲ್ಲ ಮಾಡಿದ್ದು ನಮ್ಮ ಸೀನಾನೇ. ಸೊ ಅವನಿಗಾಗಲಿ ನಾಗಿಗಾಗಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ ನಮ್ಮ ಮಹೇಶ್ ಸರ್ಗಾಗಲಿ ಅಲ್ಲಿಂದ ಅಸೋಸಿಯೇಟ್ ಆಗಿ ಬಂದು ಮತ್ತೆ ನಮ್ಮ ಜೊತೆನೆ ಡೈರೆಕ್ಟರ್ ಆಗಿ ಸೊ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರು. ಸೊ ಅವ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್. ಹಾಗೆಯೇ ಇದರಿಂದ ಕೆಲಸ ಮಾಡಿದಂಥ ಪ್ರತಿಯೊಬ್ಬರು ಹಿರಿಯರು ನಮ್ಮ ಚಿತ್ರರಂಗದಲ್ಲಿ, ಈಗ ಆನಂದ್ ಅಣ್ಣಂಗೆ ಆಗ್ಬೋದು, ಕೊಬ್ಬರಿ ಮಂಜು ಅವ್ರಿಗೂ ಆಗ್ಬೋದು, ಪ್ರತಿಯೊಬ್ಬರಿಗೂ ಎನ್ ಎಂ ಸುರೇಶ್ ಅವರು, ಗಣೇಶ್ ಅವರು, ಎಲ್ರಿಗೂ. ಗಣೇಶ್ ಅವ್ರಿಗಂದ್ರೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಅಳಪಾನೆ, ಯಾಕಂದರೆ ದೇವರ ಮಗ ಅಂತ ಒಂದು ಸಿನಿಮಾದಲ್ಲಿ ಅವ್ರು ಆ್ಯಕ್ಚುಲಿ ಕೆಲಸ ಮಾಡಿದೆ ವಿಲನ್ ಆಗಿ. ಸೊ ಅವಾಗಿಂದ ಗೊತ್ತು. ಆಮೇಲೆ ಮಾದೇವ್ ಅವ್ರು ಬಂದಿದ್ದಾರೆ ನಮ್ಮ ಚಿಂಗಾರಿ ಪ್ರೊಡ್ಯೂಸರ್, ಅವ್ರಿಗೂ ಕೂಡ ಥ್ಯಾಂಕ್ಸ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಪಿ ಎನ್ ಸತ್ಯ ಅವರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ಅಮ್ಮ ಆಮೇಲೆ ಮಕ್ಕಳಿಗೆ ತುಂಬ 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 ಧನ್ಯವಾದಗಳಮ್ಮ ಬಂದಿದ್ದಕ್ಕೆ. ಯಾಕಂದರೆ ಈ ಒಂದು 20 ವರ್ಷ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡೋಣ ಅಂತ ರಾಮಮೂರ್ತಿ ಸರ್ಗೆ ಅದು ಏನಕ್ಕೆ ಅನ್ನಿಸ್ತು ಗೊತ್ತಿಲ್ಲ. ಇಲ್ಲಲ್ಲ ದರ್ಶನ್, ಇದನ್ನು ಏನಾದ್ರು ಮಾಡೋಣ ಅಂತೇಳಿ. ಸೊ ಅದಕ್ಕೆ ಸಾಧು ಅವರು ಅವತ್ತು ಸೆಟ್ಟಲ್ಲೇ ಇದ್ದರು. ಸರಿ, ಅದಕ್ಕೆ ನಮ್ಮ ಸಾಧು ಅವರು ಫುಲ್ ಸಪೋರ್ಟ್ ಮಾಡಿ. ಎಲ್ಲಿ ಮೋಟೋನ ಸೂರಜು ಸುರ ಓಕೆ ಪಾಪ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಸುರಾಗೆ. ಸಾರಿ ಸುರಾಗ್, ಟೈಮ್ ಕಮ್ಮಿ ಇದ್ದರೂ ಕೂಡ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಕೆಲಸ. ಆ್ಯಕ್ಚುಲಿ ಡಿ ಎಯಿಂದ ಹಿಡಿದು ಡಿ ಟಿ ಎಸ್ಸಿಂದ ಹಿಡಿದು ಪ್ರತಿಯೊಂದೂ ಆ್ಯಕ್ಚುಲಿ ಆ ನೆಗೆಟಿವ್ ತೆಗೆದಾಗ ಎಲ್ಲ ಸ್ಕ್ರ್ಯಾಚ್ ಆಗಿರುತ್ತೆ. ಸೊ ಅದನ್ನೆಲ್ಲ ಮಾಡಿ ಸುರಾಗ್ ಮಾಡಿಕೊಟ್ಟಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಿದ್ರೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಯಾಕಂದರೆ ಈ ಫೆಬ್ರವರಿ ಆಗಸ್ಟ್ ತನಕ ನನಗೆ ಯಾವುದೂ ಸಿನಿಮಾ ಇಲ್ಲ. ಸೊ ಒಂದು ನನಗೆ ಅನ್ನ ಕೊಟ್ಟಂಥ ಅನ್ನದಾತರು ನನ್ನ ಸೆಲೆಬ್ರಿಟಿಗಳಿಗೆ, ಸೆಲೆಬ್ರೇಟ್ ಮಾಡೋದಕ್ಕೆ ಏನೂ ಇರಲಿಲ್ಲ. ರಾಮಮೂರ್ತಿ ಸರ್ ಇಲ್ಲ ದರ್ಶನ್ ಮಾಡೋಣ ಇದನ್ನು ಅಂತೇಳಿ ಅವರೊಂದು ಇಚ್ಛೆ ಪಟ್ಟು ಸೊ ಈ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾಯಿದ್ದಾರೆ. ಈ ಸಿನಿಮಾಗೆ ಯಾವುದೇ ಥರದ ಸಂಬಂಧ ಇಲ್ಲದಿದ್ರು ಕೂಡ ತರುಣ ಪಾಪ ಆ್ಯಕ್ಚುಲಿ ಅವತ್ತೊಂದು ರಿಕ್ವೆಸ್ಟ್ ಮಾಡಿಕೊಡೆ, ತರುಣ ಇದೊಂದು ಸ್ವಲ್ಪ ಕೆಲಸ ಮಾಡಿಕೊಡು, ಚಿನ್ನ ನೀನು ಬ್ಯುಸಿ ಇದೆಯಾ ಗೊತ್ತು, ಆದರೂ ಕೂಡ ಬಂದು ಮಾಡಿಕೊಡಂದಾಗ ಪ್ರತಿಯೊಂದು ಆ್ಯಕ್ಚುಲಿ ಮೊಮೆಂಟಿಂದ ಹಿಡಿದು ಸಿಕ್ಕಿರೋ ಒಂದು ಕಮ್ಮಿ ಟೈಮಲ್ಲಿ. ಈಗ ನಾವು ಮೊದಲಾದರೂ ಸಿನಿಮಾದ ಹಿಂಗೆ ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ಅಷ್ಟೇ ನಾವು ಮಾತಾಡ್ತಿದ್ವಿ, ಇಲ್ಲೆಲ್ಲ ಒಂದು ಕೆಲಸ ಮಾಡೋಣ, ಇದು ಏನು ಎಲ್ಲರನ್ನೂ ಕರೆಸಿ ಇಂಟರ್ವ್ಯೂ ಮಾಡೋಣ, ಯಾಕಂದರೆ ಜನಗಳಿಗೆ ಇನ್ನೂ ನಾವು ಆ್ಯಕ್ಚುಲಿ ತುಂಬ ಹೇಳ್ಕೋಬೇಕು. ಯಾಕಂದರೆ ಇಟ್ಸ್ ನಾಟ್ ಅಂದರೆ ತುಂಬ ಚಿಕ್ಕ ಜರ್ನಿ ಅಲ್ಲ ಇದು. ಇವತ್ತು ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ, ಈಗ ಕೊಬ್ಬರಿ ಮಂಜುವರು ಹೇಳ್ತಿದ್ರು ಇದೇ ಥರ ಸಿನಿಮಾ ಮಾಡೋಣ ಅಂತ. 39 ಲಕ್ಷದಲ್ಲಿ ಮೆಜೆಸ್ಟಿಕ್ ಮಾಡಿದ್ದು ನಾವು 39 ಲಕ್ಷ, ಅದು 20 ವರ್ಷದಿಂದ. ಇವತ್ತು 39 ಲಕ್ಷ ಆ್ಯಕ್ಚುಲಿ ಆರ್ಟಿಸ್ಟ್ ಪೇಮೆಂಟ್ಗೂ ಸಾಲಲ್ವೇನ ಮೋಸ್ಟ್ಲಿ, ರೈಟ್ ಮಂಜುಣ? ಸೊ ಇಂಡಸ್ಟ್ರಿ ತುಂಬ ಬೆಳೆದಿದೆ, ಹೌದು ಅಫ್ಕೋರ್ಸ್ ಬಿಸ್ನೆಸ್ಸು ಹಂಗೆ ಆಗಿದೆ. ಆದರೆ ಅವತ್ತು ಈ ಸಿನಿಮಾನ ಮಾಡಿದಾಗ ನಿಜವಾಗ್ಲೂ ನಾನು ಅವತ್ತು ತರುಣ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಿದ್ದೆ. ಇವತ್ತು ನಾವು ಸುಮಾರು ಜನ ನೋಡ್ತಾ ಇದ್ದೀನಿ, ನಾನು ಯಂಗ್ಸ್ಟರ್ಸ್ಗಳು ಬರ್ತಾರೆ ಪಾಪ ಮೂರ್ತ ಆಗುತ್ತೆ, 2 ದಿನ ಕೆಲಸ ಮಾಡ್ತಾರೆ, ಆಮೇಲಿಂದ ಆ ಸಿನಿಮಾ ಯಾವುದೋ ಪಾಪ ಅವ್ರು ಫೈನಾನ್ಷಿಯಲಿ ಎಲ್ಲೋ ನಿಂತು ಹೋಗುತ್ತೆ. ನಾನು ಮೆಜೆಸ್ಟಿಕ್ ಸಿನಿಮಾ ನಿರ್ಮಾಪಕರಿಗೆ ಯಾರೊಬ್ಬರಿಗೂ ಸಿನಿಮಾದ ಗಂಧ ಆಗಲಿ ಗಾಳಿ ಆಗಲಿ ಅದರದ್ದು ಉಸಿರು ಕೂಡ ಇರಲಿಲ್ಲ. ಅವ್ರಿಗೆ ಸಿನಿಮಾ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ಆದರೆ ಮೂರ್ತದ ದಿನದಿಂದ ಹಿಡಿದು ಕುಂಬಳಕಾಯಿ ತನಕ ಒಂದು ದಿನ ಸಿನಿಮಾ ನಿಲ್ಲಿಲ್ಲ. ಇದು ಓಕೆ, ಎಷ್ಟೋ ಜನ ಸಿನಿಮಾ ಮಾಡಿಬಿಡ್ತಾರೆ ಡನ್ ಆಗೋಗುತ್ತೆ, ಬಟ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಈ
ದಿನ ಬರಬೇಕು ಅಂತ ಆ ಒಂದು ರಶ್ ಇದೆಯಲ್ಲ, ಅದು ಮೋಸ್ಟ್ಲಿ ಇದು ರಮೇಶ್ ಸರ್ಗಾಗಲಿ, ರಾಮಮೂರ್ತಿ ಸರ್, ಅವ್ರ ಸ್ನೇಹಿತರಿಗೆ ಎಲ್ರಿಗೂ ನಾನು ಆ್ಯಕ್ಚುಲಿ ಜೀವನ ಪೂರ್ತಿ ಚಿರಋಣಿ. ಯಾಕಂದರೆ ಈ ಸಿನಿಮಾ ಬರಲಿ ಅಂತ ಅಂದ್ಬಿಟ್ಟು ಹೊರಗಡೆ ಒಂದು ಆಸೆ ಪಟ್ಟರು. ಆಮೇಲೆ ಇದರಲ್ಲಿ ಅವ್ರು ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಓಡಲಿ ನೋಡೋಣ ಆಮೇಲೆ ಇನ್ನೊಂದು ಮತ್ತೊಂದು ಅಂತಲ್ಲ. ಸೊ ಆ ಥರದೊಂದು ಪ್ರಿಪರೇಷನ್ ಈಗ ಆ್ಯಕ್ಚುಲಿ ತುಂಬ ಕಮ್ಮಿ ಇದೆ. ಈಗ ಸಿನಿಮಾ ನಿರ್ಮಾಣ ಮಾಡೋದೇ ಬೇರೆ ಥರ ಇದೆ, ಬೇರೆ ಪ್ಯಾಷನ್ ಇದೆ. ಸೊ ನಾನು ಈಗ ನಾನು ಕಂಡಂಗೆ ನಾನು ನೋಡ್ತಾರಂಗೇನೆ, ಅಯ್ಯೋ 20 ವರ್ಷ ಕಳೆದೋಯ್ತಲ್ಲ ಈ ಸಿನಿಮಾಗೆ. ಅವಾಗ ಆ್ಯಕ್ಚುಲಿ ತರುಣ್ ನಾನು ಒಂದು ಮಾತಾಡಿದ್ವಿ, ಈಗ ಅದೇ ತರುಣ್ ಹೇಳ್ದ, 2 ಶೇಡು ಅಂತೇಳಿ ಪಿ ಎನ್ ಸತ್ಯ ಅವ್ರು ನೋಡ್ರಿ. ಅವತ್ತೇ ಯೂಶ್ವಲಿ ನಾವು ಎಲ್ಲ ಸಿನಿಮಾಗಳು ಹೆಂಗೆ ಮಾಡ್ತೀವಿ, ಈಗ ನೀವು ದಾಸ ತೊಗೋಬೋದು, ಒಳ್ಳೆಯವನಿಂದ ರೌಡಿ ಆಗ್ತಾನೆ, ಇಲ್ಲ ನೀವು ಆ್ಯಕ್ಚುಲಿ ಈಗ ರಾಬರ್ಟೇ ತೊಗೋಬೋದು, ಅವ್ನು ಆ್ಯಕ್ಚುಲಿ ಪ್ರೀವಿಯಸ್ಸಲ್ಲಿ ರೌಡಿ ಆಗಿರ್ತಾನೆ ಆಮೇಲೆ ಒಳ್ಳೆನಾಗ್ತಾನೆ. ಬಟ್ ಇದರಲ್ಲಿ ಒಬ್ಬ ರೌಡಿನೇ, ಮೊದಲಿಂದ ರೌಡಿನೇ, ನಾಟಕ ಮಾಡ್ಕೊಂಡು ಒಳ್ಳೆನಾಗ್ತಾನೆ, ಅದು ಹೆಂಗೆ, ಹೌ ಇಟ್ ಇಸ್. 2 ಶೇಡು ಬೇಕು. ನಾನು ಅದೇ ಮೊನ್ನೆ ಹೇಳ್ತಿದ್ದೆ, ಅದೇ ಏನೋ ಬಯಸದೆ ಬಂದ ಭಾಗ್ಯ ನನಗೆ. ನಾನು ತುಂಬ ಆಪರ್ಚುನಿಟೀಸ್ ಸಿಕ್ಕಿದ್ದ ಹೆಂಗೆ ಬಗೆದು ಬಾಯ್ಗೆ ಹಾಕೋಬೇಕು ಅಂತ ನಾನು ನೋಡ್ತಾ ಇರ್ತೀನಿ. ಅದು ಯಾವುದೇ ಕೆಲಸದಲ್ಲಿ ಆಗ್ಬೋದು, ಆಮೇಲೆ ಏನೇ ಆಗ್ಬೋದು. ಯಾಕಂದ್ರೆ ಇದು ತಿನ್ನಬೇಕಾದ್ರೆ ಅದು ಹೆಂಗಾರು ಮಾಡಿ ತಿಂದೇ ತಿಂತೀನಿ, ಬೈ ಹುಕ್ಕೋ ಬೈ ಕ್ರೂಕ್ಕ. ನನಗೆ ಯಾವಾಗ ಅವ್ರ ಕತೆ ಹೇಳಿದಾಗ ಎಲ್ಲ ಆಯಿತು, ಏ ಇಲ್ಲ ಇದಕ್ಕೇನೋ ಮಾಡ್ತೀನಿ ನಾನು ನಿಜವಾಗ್ಲೂ. ಆ್ಯಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ, ನನಗೆ ಮೀಸೆನೇ ಸರಿಗೆ ಬರ್ತಾ ಇರಲಿಲ್ಲ. ಈ ಎಡ್ ಜಿ ಎಡ್ ಮಾತ್ರ ಮೀಸೆ ಬರ್ತಾಯಿದ್ದು ನನಗೆ. ಪುನಃ ಎಲ್ಲ ಅಂಟಿಸ್ಕೊಂಡು ಕಣ್ಣಿಗೆ ಲೆನ್ಸ್ ಹಾಕ್ಕೊಂಡು ಅಲ್ಲಿಗೆ ಆ್ಯಕ್ಚುಲಿ ಗಮ್ ಹಾಕಿ ಅದಕ್ಕೊಂದು ಕಲರ್ ಹಾಕಿ, ಯಾಕಂದರೆ ಅದಷ್ಟು ಪಿ ಎನ್ ಸತ್ಯ ಅವ್ರಿಗೆ ಒಂದು ಇದಿತ್ತು. ಈಗ ಪಿ ಎನ್ ಸತ್ಯ ಅವ್ರ ಸ್ಟೈಲ್ ಹೆಂಗಿತ್ತು ಅಂದರೆ, ಏ ಬಾಯ್ಲಿ ಅಂದರೆ ಅವ್ರಿಗೆ ಆ್ಯಕ್ಚುಲಿ, ಏಯ್ ಒನ್ ಬರೋನ್ ಅವರು, ಏಯ್ ಏಯ್ ಬಾ ಅಂದರೆ, ಆ ಏಯ್ ಸೂಪರ್ ಸೂಪರ್ ದರ್ಶನ್, ಓಕೆ ಓಕೆ. ಸೊ ಈ ಥರದ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಒಂದು ಕ್ಯಾರೆಕ್ಟರ್ ಆ ಥರ ಬೇಕು ಅಂತ. ಒಂದು ತುಂಬ ಅಂಡರ್ ಪ್ಲೇ ಇರಲಿ, ಇನ್ನೊಂದು ಆ್ಯಕ್ಚುಲಿ ಓವರ್ ಆ್ಯಕ್ಟ್ ಇರಲಿ ಅಂತ ನಾವು ಪ್ಲ್ಯಾನ್ ಮಾಡಿ ಮಾಡಿದ್ದು. ಸಾಧು ಅವರು ಅವಾಗ ಆ್ಯಕ್ಚುಲಿ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ಈ ಸಿನಿಮಾದಲ್ಲಿ ಮುದ್ದು ಮನಸ್ಸೇ ಪೆದ್ದು ಮನಸ್ಸೇ ಸಾಂಗ್ ಮಾತ್ರ ಅಂದರೆ ಯಾರೂ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ. ಅಂದರೆ ಈಗ ನಾನೇನೇ ಒಂದು ಮಾಸಿ ಸಾಂಗ್ ಇತ್ತು, ಆಮೇಲೆ ಡೌಡೆಗೆ ಬೈವ ಅಥವಾ ದಾಸಪ್ಪ ಅದು ಮಾಸಿ ಸಾಂಗ್ ಇತ್ತು, ಇನ್ನೂ ತಂಗಾಳಿ ಮೇಲೂ ಅಷ್ಟೇ ನನಗೆ ಇತ್ತು. ಮುದ್ದು ಮನಸ್ಸೇ ಪೆದ್ದು ಮನಸ್ಸು ಎಲ್ಲರೂ ಬೇಡ ಬೇಡ ಅಂತ. ನಾನು ಸಾಧು ಸರ್ಗೆ, ಸರ್ 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 ಈ ಸಾಂಗ್ ಇರಲಿ ಸರ್, ಒಂದು ಮೆಲೋಡಿ ಇರಲಿ ಸರ್ ಅಂತ. ಸೊ ಆ್ಯಕ್ಚುಲಿ ಹೊಸ ಹುಡುಗ ಅವ್ರು ಆ್ಯಕ್ಚುಲಿ ಏ ನಿಂದೇನು ಕೇಳೋದು ಕೂತ್ಕೊಂಡು ನಿಂಗೇನು ಗೊತ್ತು ಅಂತ ಹೇಳ್ಬಿಡ್ಬೋದು. ಅಷ್ಟು ಜನಕ್ಕೆ ಕನ್ವಿನ್ಸ್ ಮಾಡಿದ್ರು ಅವತ್ತು ಸಾಧುಜಿ, ಒಬ್ಬ ಹೊಸ ಹುಡುಗ ಇಷ್ಟಪಟ್ಟು ಕೇಳ್ತಾ ಅಂದರೆ ಇರಲಿ ಸಾಂಗ್ ಅಂತೇಳಿ. ಸೊ ಇವತ್ತಿಗೂ ಆ್ಯಕ್ಚುಲಿ ಮುದ್ದು ಮನಸ್ಸೇ ಪೆದ್ದು ಮನಸ್ಸೇ ನೀವು ಕೇಳಿದಾಗ ತುಂಬ ಫ್ರೆಶ್ ಇದೆ, ಅದು ಕೂಡ ಒಂದು ದಿನದ ಸಾಂಗ್. ಹಲೋ ರೇಖಮ್ಮ, ಆ್ಯಕ್ಚುಲಿ ತಂಗಾಳಿ ಮೇಲೆ ಮಾತ್ರ ನಾವು ಆ್ಯಕ್ಚುಲಿ 2 ದಿನ ತೊಗೊಂಡಿದ್ದೆ, ಯಾಕಂದ್ರೆ ನಾನು ಸೈಕಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋಗಿದ್ದೆ ಅಷ್ಟೊತ್ತಿಗೆ ಅಂತೇಳಿ. ಸೊ ಇಲ್ಲಮ್ಮ ನೀವು ಆ್ಯಕ್ಚುಲಿ ಹಂಗೆ ಹೇಳಂಗಿಲ್ಲ. ಸೊ ಈ ಥರದೊಂದು ಜರ್ನಿ ಸಾಯೋವರೆಗೂ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ತಾಯಿ ಆಗ್ಬೋದು, ದರ್ಶನ್ ತಮ್ಮ ಆಗ್ಬೋದು, ಅವನ ಕುಟುಂಬ ಆಗ್ಬೋದು, ನನ್ನ ಕುಟುಂಬ ಆಗ್ಬೋದು, ನನ್ನ ಮಗ ಆಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ಎಲ್ಲರೂ ಕೂಡ ಸಾಯೋವರೆಗೂ ರಾಮಮೂರ್ತಿ ಸರ್ಗೆ, ರಮೇಶ್ ಸರ್ಗೆ, ಅವ್ರ ಎಂಟೈರ್ ಫ್ರೆಂಡ್ ಸರ್ಕಲ್ಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಜೀವನದಲ್ಲಿ ಏಯ್ ನನ್ನ ಮಗನ ನಿಲ್ಸ್ಕೊಂಡು ನಿಮ್ಮ ಅಪ್ಪನಿಗೆ ಇದನ್ನು ಮಾಡಿದ್ದೀನಿ ಕಣೋ ಅಂತ ಹೇಳೋ ಒಂದು ಅಧಿಕಾರ ಇದೆ ಅಂದರೆ ಅದು ರಾಮಮೂರ್ತಿ ಸರ್ ಮತ್ತು ರಮೇಶ್ ಸರ್ ಇಬ್ಬರಿಗೆ ಮಾತ್ರ ಇದೆ, ಇನ್ಯಾರಿಗೂ ಇಲ್ಲ. ಸೊ ಈ ಸಿನಿಮಾ ಅವತ್ತಿಂದ ಇವತ್ತು ಜನ ನೋಡಿದಾಗ, ಇಷ್ಟು ಜನ ನೋಡಿದಾಗ ಭಾಳನೇ ಖುಷಿಯಾಗುತ್ತೆ. ಈ ವೇದಿಕೆ ಆ್ಯಕ್ಚುಲಿ ಒಂಥರ ದೇವಸ್ಥಾನನೇ ಇದ್ದಂಗೆ ನಮಗೆ, ಯಾಕಂದ್ರೆ ಇಲ್ಲಿ ನಿಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ ಅಂದಾಗ, ಈಗ ಇವತ್ತು ಒಂದು ಶೀಲ್ಡ್ ತೊಗೊಳ್ತಾ ಇದ್ದೀವಿ ಅಂದರೆ ಆ ಶೀಲ್ಡ್ಗೆ ತುಂಬ ಮಹತ್ವ ಇದೆ. ಎಷ್ಟೋ ಶೀಲ್ಡ್ 100 ಡೇಸ್ ತೊಗೊಂಡಿರ್ಬೋದು, ಇನ್ನೊಂದು ತೊಗೊಂಡಿರ್ಬೋದು, ಬಟ್ ಸಾಯೋವರೆಗೂ ಈ ಶೀಲ್ಡ್ ಫಸ್ಟ್ ಸ್ಥಾನದಲ್ಲಿ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮಂಜು ಸರ್ ಒಂದು ಮಾತು ಹೇಳಿದ್ರೆ ಸರ್, ದರ್ಶನ್ ಸರ್ ಹೇಗೆ ಅಂತಂದರೆ ಕೋಪ ಇದ್ದರೆ ಒಳಗಡೆ ಇಟ್ಕೊಂಡು ಆಚೆ ನೈಸಾಗಿ ಮಾತಾಡಲ್ಲ, ಸ್ಟ್ರೇಟ್ ಟು ಸ್ಟ್ರೇಟ್ ಹೇಳ್ತಾರೆ ಅಂತ. ಇವತ್ತಿನ ಈ ವೇದಿಕೆಯಲ್ಲಿ ಎಷ್ಟು ಧನ್ಯತಾ ಭಾವದಲ್ಲಿ ನೀವು ಮಾತಾಡಿದ್ರಿ ಅಂದರೆ ಸರ್, ನಿಮ್ಮ ಕಣ್ಣುಗಳು ಹೇಳ್ತಾ ಇದೆ, ಎಷ್ಟು ಹೃದಯಪೂರ್ವಕವಾಗಿ. ಒಂದೇನಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಲ್ಲಮ್ಮ, ಇದರಲ್ಲಿ ದೌಲತ್ ತೋರಿಸೋದೇನಿದೆ, ಇದರಲ್ಲಿ ಇರತ್ತಾನೆ ಇರೋದು. ತುಂಬ ಖುಷಿಯಾಗುತ್ತೆ ಸರ್. ನಿಮ್ಮ ವೇದಿಕೆಯ ಸಮ್ಮುಖದಲ್ಲೇ ನಾನು ರೂಪಶ್ರೀ ಅವ್ರನ್ನ ವೇದಿಕೆ ಬರಮಾಡ್ಕೊಳ್ಬೋದು. ಪಿ ಎನ್ ಸತ್ಯ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಸಿನಿಮಾಗಳು, ಮೆಜೆಸ್ಟಿಕ್ ಸಿನಿಮಾ ಅದರಲ್ಲೂ ವಿಶೇಷವಾಗಿ, ಯಾವತ್ತು ನಮ್ಮ ಚಿತ್ರರಂಗದಲ್ಲಿ ಅಜರಾಮರವಾಗಿ ಉಳಿದಿರುತ್ತೆ. ವೆಲ್ಕಮ್ ಮೇಡಮ್. ಮೇಡಮ್ ಒಂದೆರಡೆರಡು ಮಾತುಗಳನ್ನ ಆಡಿ ಮೇಡಮ್. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ಸ್ ರಮೇಶ್ ಅಣ್ಣ, ಥ್ಯಾಂಕ್ಸ್. ಮೇಡಮ್ ಇಲ್ಲ
ವೇದಿಕೆನಲ್ಲಿ, ವೇದಿಕೆ ಮುಂಭಾಗದಲ್ಲಿ ಇರಿ. ಚಿತ್ರತಂಡದ, ಇಡೀ ಚಿತ್ರತಂಡದ ಪರವಾಗಿ ಪಿ ಎನ್ ಸತ್ಯ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ, ಹೃದಯಪೂರ್ವಕವಾಗಿ ಇಡೀ ಚಿತ್ರತಂಡದ ಪರವಾಗಿ ಒಂದು ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತಾ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಪಿ ಎನ್ ಸತ್ಯ ಅವರ ಫ್ಯಾಮಿಲಿ ಒಂದು ಮೊಮೆಂಟೊ ಹಾಗೂ ಬೊಕೆಯನ್ನು ಕೊಟ್ಟು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಮಮೂರ್ತಿ ಸರ್, ರೂಪಶ್ರೀ ಅವರೇ, ತುಂಬಾ ಖುಷಿ ಆಯ್ತು ಮಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡ ಯಾವತ್ತಿಗೂ ಕೂಡ ಪಿ ಎನ್ ಸತ್ಯ ಅವ್ರಿಗೆ ಆಭಾರಿಯಾಗಿರ್ತೀವಿ, ಅವರ ಫ್ಯಾಮಿಲಿಗೂ ಕೂಡ ಆಭಾರಿಯಾಗಿರ್ತೀವಿ. ಇವತ್ತು ಈ ವೇದಿಕೆ ಮೇಲೆ ನೀವು ನಮ್ಮನ್ನು ಜಾಯಿನ್ ಆಗಿರೋದೇ ಒಂದು ತುಂಬ ಖುಷಿ ಪಡುವಂತಹ ಸಮಾಚಾರ. ದರ್ಶನ್ ಸರ್ ಹಾಗೂ ರಾಮಮೂರ್ತಿ ಸರ್ ಪರವಾಗಿ ಒಂದು ದೊಡ್ಡ ದೊಡ್ಡ ದೊಡ್ಡದಾದ ಅಭಿನಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮಗೆ. ಥ್ಯಾಂಕ್ ಯು ಸೋ ಮಚ್. ರೂಪಶ್ರೀ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನವರಸನ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಪ್ರೀತಿಯ ನಟ ಡಿ ಬಾಸ್ ಸರ್ಗೆ ಚಿತ್ರತಂಡದ ಪರವಾಗಿ ಮೊಮೆಂಟೊ ರಾಮಮೂರ್ತಿ ಸರ್ ಕಡೆಯಿಂದ, ಹಾಗೆ ಬೊಕ್ಕೆಯನ್ನು ಕೊಡೋದಕ್ಕಾಗಿ ನವರಸನ್ ಸರ್ ವೇದಿಕೆ ಮೇಲೆ ಬರಬೇಕು. ಥ್ಯಾಂಕ್ ಯು ರೂಪಶ್ರೀ. ಇದೊಂದು ಅಮೋಘವಾದ ಸಂದರ್ಭ. ಇಲ್ಲಿ ನಡೀತಾ ಇರುವಂಥದ್ದು ಮೈ ಮೂವಿ ಬಜಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಮೆಜೆಸ್ಟಿಕ್ ಸಿನಿಮಾದ 2 ದಶಕಗಳ ಸಂಭ್ರಮ ಇವೆಂಟ್ ಬೈ ಶ್ರೇಯಸ್ ಮೀಡಿಯಾ ಹಾಗೂ ಮೀಡಿಯಾ ಪಾರ್ಟ್ನರ್ಸ್ ಮೈ ಮೂವಿ ಬಜಾರ್. ಹಾಗೆ ಚಿತ್ರತಂಡದ ಭಾಗವಾಗಿರುವಂತಹ ಎಲ್ಲ ಆರ್ಟಿಸ್ಟ್ಗಳು ವೇದಿಕೆ ಮೇಲೆ ಬರಬೇಕು. ಟೆಕ್ನಿಕಲ್ ಟೀಮ್ ಯಾರೆಲ್ಲ ಇದ್ರಿ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ನಾನು ಹೆಸರನ್ನ ಹೇಳ್ತಾ ಹೋದ್ರೆ ಅಲ್ಲಿ ಇಲ್ಲಿ ಒಂದೆರಡು ಹೆಸರು ಮಿಸ್ ಆಗ್ಬಾರ್ದು. ಸೊ ಯಾರೆಲ್ಲ ವೇದಿಕೆ ಮೇಲೆ ಬಂದಿದ್ರಿ ಆಗ ಈಗಲೂ ಕೂಡ ಇಡೀ ಚಿತ್ರತಂಡವನ್ನ ಒಮ್ಮೆ ಈ ಅಮೋಘವಾದ ವೇದಿಕೆ ಮೇಲೆ ನೋಡುವಂತ ಆಸೆ ಎಲ್ಲ ಕನ್ನಡಿಗರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೆಜೆಸ್ಟಿಕ್ ಅನ್ನೋ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದಂತ ಸಿನಿಮಾದ ಇಡೀ ತಂಡ, ಮೆಜೆಸ್ಟಿಕ್ ಸಿನಿಮಾದ 20 ವರ್ಷಗಳ ಸಂಭ್ರಮದ ವೇದಿಕೆ ಮೇಲೆ ನಿಮ್ಮ ಮುಂದೆ. ಹಾಗೆ ದರ್ಶನ್ ಸರ್ ತಾವು ಅನೌನ್ಸ್ ಕೂಡ ಮಾಡಿದ್ರಿ ಸರ್, ತಾವು ಅನೌನ್ಸ್ ಮಾಡಿದ್ರಿ ಬರ್ತ್ಡೇ ಸೆಲೆಬ್ರೇಷನ್ ನಾನು ಮಾಡಲ್ಲ ಈ ವರ್ಷ ಅಂತ. ಬಟ್ ಇದು ಮೆಜೆಸ್ಟಿಕ್ ಸೆಲೆಬ್ರೇಷನ್ ಸರ್, ನಿಮ್ಮ ಅಭಿಮಾನಿಗಳ ಖುಷಿಗಾಗಿ. ಯಾಕಂತಂದ್ರೆ ಆ ಹಾಡಿನಂತೆ ನಾನು ಆಗ್ಲೇ ಹೇಳಿದೆ, ಕೋಟ್ಯಾನುಕೋಟಿ ಕನ್ನಡಿಗರ ಆರಾಧ್ಯ ದೈವವಾಗಿದ್ದಾರೆ ದರ್ಶನ್ ಸರ್. ಅವರನ್ನ ತುಂಬಾ ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಗೊತ್ತು ಎಷ್ಟು ಮಗುವಿನಂತ ಮನಸ್ಸು ದರ್ಶನ್ ಸರ್ದು ಅಂತ. ಎಲ್ಲ ಅಭಿಮಾನಿಗಳ ಪರವಾಗಿ ಅವರ ಖುಷಿಗಾಗಿ ಮೆಜೆಸ್ಟಿಕ್ನ 20 ವರ್ಷಗಳ ಸಂಭ್ರಮಾಚರಣೆ, ಡಿ ಬಾಸ್ ಆದಿಯಾಗಿ ಚಿತ್ರದ ಇಡೀ ತಂಡ, ಸಾಕಷ್ಟು ಆಲ್ಮೋಸ್ಟ್ 90% ತಂಡ ಇವತ್ತು ವೇದಿಕೆ ಮೇಲಿದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಚಿತ್ರ ಮಂದಿರಗಳ ಮಾಲೀಕರು ಯಾರೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಆದರದ ಧನ್ಯವಾದಗಳು, ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ನ ಯಶಸ್ಸಿಗೆ ಎಲ್ಲರೂ ಕೂಡ ಪಾಲುದಾರರು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಮೆಜೆಸ್ಟಿಕ್ ಟೀಮ್. February 18 ಚಿತ್ರ ರಿಲೀಸ್ ಆಗ್ತಾ ಇದೆ ಹೊಸ ರೂಪದಲ್ಲಿ. ಇಡೀ ಕರ್ನಾಟಕದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸಿನಿಮಾಗೋಸ್ಕರ, ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಿರ್ಮಾಪಕರೊಟ್ಟಿಗೆ ನಿಂತಹ ಅವರ ಗೆಳೆಯರ ಹೆಸರನ್ನ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದರಲ್ಲಿ ಕೆಲವರು, ಭೋಜರಾಜ್ ಅವರು, ರಘು ಅವರು, ಭೈರಪ್ಪ ಅವರು, ತ್ಯಾಗರಾಜ್, ಎ ಗೌಡ ಅವರು, ಪುರುಷಿ, ಲಚ್ಚು, ನಟ ಜಗನ್, ಹೀಗೆ ಅನೇಕ ಜನರು ಇವತ್ತಿಗೂ ಕೂಡ, ಅವತ್ತಿಂದ ಇವತ್ತಿನವರೆಗೂ ನಿರ್ಮಾಪಕರೊಟ್ಟಿಗೆ ನಿಂತಿದ್ದಾರೆ. ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗೋದಕ್ಕೆ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಹಾಗೆ ಚಿಂಗಾರಿ ಮಹಾದೇವ್ ಅವರು, ಮಾದೇಶ್ ಅವರು, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಕನ್ನಡ ಚಿತ್ರರಂಗವನ್ನ ಇಡೀ ವಿಶ್ವ ತಿರುಗಿ ನೋಡಬೇಕು ಅಂತಂದ್ರೆ ಮೆಜೆಸ್ಟಿಕ್ ನಂತ ಸಿನಿಮಾಗಳು ಬರ್ತಾ ಇರಬೇಕು. ಈ ರೀತಿಯಾದ ಸೆಲೆಬ್ರೇಷನ್ಸ್ ವರ್ಷಕ್ಕೊಮ್ಮೆ ನಾವು ನೋಡ್ತಾ ಇರಬೇಕು ಅಂದ್ರೆ ಪ್ರತಿ ವರ್ಷ ಇಂಥ ಸಿನಿಮಾಗಳು ಬರ್ತಾ ಇರಬೇಕು. ಈ ಒಂದು ಸಂಭ್ರಮ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೋಡಕ್ ಸಿಗದೆ ತುಂಬಾ ಅಪರೂಪ ಅಲ್ವಾ? ಸರಿ, ಹಾಗೆ ಎಲ್ಲ ಅಭಿಮಾನಿಗಳ ಪರವಾಗಿ, ಇಡೀ ಚಿತ್ರರಂಗದ ಪರವಾಗಿ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೂಡ ನಮ್ಮ ನೆಚ್ಚಿನ ಡಿ ಬಾಸ್ ಸರ್ಗೆ. ಸರ್, ಇದು ಮೆಜೆಸ್ಟಿಕ್ ಸಂಭ್ರಮ, ಜೊತೆಗೆ ಅವರ ಖುಷಿಗಾಗಿ ನಮ್ಮ ಕಡೆಯಿಂದ ಒಂದು ವಿಶಸ್ ಕೂಡ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್. ಹಾಗೆ ನಿರ್ಮಾಪಕರೊಬ್ರು ಚೆನ್ನಕೇಶವ ಅಂತ ಡಿ ಬಾಸ್ಗಾಗಿ ಒಂದು ವಿಶೇಷವಾದ ಉಡುಗೊರೆಯನ್ನ ತಂದಿದ್ದಾರೆ, ಅದನ್ನು ಕೂಡ ಕೊಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾರೆ ಸರ್. ಸ್ವೀಕರಿಸ್ಬೇಕು. ಆಹಾ, ಈ ಒಂದು ಫ್ರೇಮ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ವೆರಿ ನೈಸ್. ಅಂಡ್ ಐ ಆಮ್ ಶೋರ್ ವೇದಿಕೆ ಮೇಲೆ ಯಾರೆಲ್ಲ ಇದ್ದೀರಿ, ಈ ಒಂದು ಫೋಟೋ ಫ್ರೇಮ್ ಆಗಿ ಎಲ್ಲರ ಮನೆ ಗೋಡೆ ಮೇಲೆ ಇರುತ್ತೆ ವೆರಿ ಸೂನ್. ಆ ಫೋಟೋ ನೋಡಿದಾಗೆಲ್ಲ ಒಂದು ಸೆಲೆಬ್ರೇಷನ್ ಮೂಡಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆನ್ನಕೇಶವ ಸರ್ ಕಡೆಯಿಂದ ಒಂದು ಉಡುಗೊರೆ, ಡಿ ಬಾಸ್ ಸರ್ಗೆ ವಿಶೇಷವಾದ ಉಡುಗೊರೆ ತಂದಿದ್ದಾರೆ.
ಸರ್ ನಿಮ್ಮ ಪ್ರೀತಿಗೆ ನಾವೆಲ್ಲರೂ ಸದಾ ಕಾಲ ಆಭಾರಿಯಾಗಿರ್ತೀರಿ ಸರ್. ಸದಾ ಕಾಲ ಎಂದೆಂದಿಗೂ ಕೂಡ ರಾಜಾದಿರಾಜ ಅಷ್ಟೇ ಅಲ್ಲ, ಅಭಿಮಾನಿಗಳ ಪ್ರೀತಿಯ ಡಿ ಬಾಸ್ ಆಗಿ ಇರ್ತಾರೆ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅವರ ಅಭಿಮಾನಿಗಳಂತೂ ಇದು ಈ ಒಂದು ದಿನ ವಿಶೇಷವಾದ ಒಂದು ದಿನ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ರಘು ಅವರು ವೇದಿಕೆ ಮೇಲೆ ಬರಬೇಕು, ಪುರ್ಷಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಸೋಮು ಅವರು, ತ್ಯಾಗ ಅವರು, ಚಿಂಗಾರಿ ಮಾದೇವ್ ಅವರು, ಮನುಗೌಡ ಅವರು, ನಟರಾಜ್, ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಅಭಿನಂದನೆಗಳು. ಒಂದಲ್ಲ ಒಂದು ರೀತಿ ತಮ್ಮ ಬೆಂಬಲಕ್ಕಾಗಿ, ತಮ್ಮ ಬೆಂಬಲದಿಂದ ಇವತ್ತು ಮೆಜೆಸ್ಟಿಕ್ನ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ವೇದಿಕೆ ಮೇಲೆ. ಎಷ್ಟೋ ಜನರಿಗೆ ನಾನು 100% ಗ್ಯಾರಂಟಿ ಹೇಳಕ್ ಇಷ್ಟಪಡ್ತೀನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ವಿ ಎಲ್ಲರಿಗೂ ಕೂಡ ಇವತ್ತಿನ ದಿನ ಮರೆಯಲಾಗದಂತ ದಿನ.